ವರ್ತೆಗಳ ಪ್ರಾಯೋಜಕರು ಶೋಭಾ ಕಾಂಚಿ ಸಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರೀಸ್ ಸಂತೋಷೀಸ್ ರಾಯಚೂರು ಹಾಗ್ ಗಾಂಧಿ ಚೌಕ ಹತ್ತಿರ ರಾಯಚೂರು ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಸಂತೋಷಿ ರಾಯಚೂರ್ ಹಾಗ್ Gandhi Chowk, Linksgur Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. Exchange Mattu Loan Mera. Kelave Dinagalu Matra. Bajaj Company Adhikruta Maratagararu. Arambika Kodige Prati Booking Nondige Khachita Bahumana. Visit beside Ganj Kalyana Mantap, Ganj Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ With luxury rooms faculty, fully centralized AC halls, wide parking areas facilities. Visit Shekhar Nagar, IV Road, Raichur. ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಏಮ್ಸ್ ಹೋರಾಟ 200 ದಿನಕ್ಕೆ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಏಡ್ಸ್ ನಿಯಂತ್ರಣಕ್ಕೆ ಜಾಗೃತಿ ಪ್ರಚಾರ ಕೈಗೊಳ್ಳಿ ಡಿಸೆಂಬರ್ 1 ರಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ರ್ಯಾಲಿ ನಡೆಸಲು ಎಡಿಸಿ ತುರಿಗೆ ಸೂಚನೆ ರಾಯಚೂರು ವಿಧಾನಸಭೆ ಕ್ಷೇತ್ರದಲ್ಲಿ 40,000 ಮತದಾರರ ಕಡಿತ ಶಾಸಕರ ಪ್ರಭಾವ ತನಿಖೆ ನಡೆಸಲು ಡಾಕ್ಟರ್ ರಜಾಕ್ ಉಸ್ತಾದ್ ಆಗ್ರಹ ದೇವದುರ್ಗ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಒತ್ತುವರಿ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಲಿ ಮಲ್ಲಯ್ಯ ಕಟ್ಟಿಮನಿ ಇಪ್ಪತ್ತೊಂಬತ್ತರಂದು ರೋಟರಿ ಕ್ಲಬ್ನಿಂದ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ ರಿಯಾಯಿತಿ ದರದಲ್ಲಿ ಸೇವೆ ಶಿವಗಿರೀಶ್ ದುಗ್ನೂರು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಹರ್ಷಿ ವಾಲ್ಮೀಕಿ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಇಡೀ ಸಮಾಜದ ಆಸಿ ಬಸನಗೌಡ ದದ್ದಲ್ ಮತ್ತು ವಾಕ್ ಟು ವಾರ್ಡ್ ಕಾರ್ಯಕ್ರಮ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸಲು ಭರವಸೆ ಮುಜಿಬುದ್ದೀನ್ ಜಿಲ್ಲೆಯಲ್ಲಿ ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟ 200 ದಿನಕ್ಕೆ ಕಾಲಿಟ್ಟಿದ್ದು ಇಂದು ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಕರ್ನಾಟಕ ಸಂಘದಿಂದ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿ ಸರ್ಕಾರಗಳ ನಿರ್ಲಕ್ಷ್ಯವನ್ನು ಖಂಡಿಸಿದರು ನಗರದ ಕರ್ನಾಟಕ ಸಂಘದಿಂದ ಪ್ರತಿಭಟನೆ ಮೆರವಣಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಸರ್ವಾಧ್ಯಕ್ಷರಾದ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ಚಾಲನೆ ನೀಡಿದರು ಮೆರವಣಿಗೆಯು ಕರ್ನಾಟಕ ಸಂಘದಿಂದ ಆರಂಭವಾಗಿ ಹನುಮಾನ್ ಟಾಕೀಸ್ ನೇತಾಜಿ ವೃತ್ತ ಶೆಟ್ಟಿಬಾವಿ ವೃತ್ತ ಸರಬ್ ಬಜಾ ತೀನ್ ಕಂದಿಲ್ ಭಗತ್ ಸಿಂಗ್ ವೃತ್ತ ಏಕ್ ಮಿನಾರ್ ಜಾಕಿರ್ ಹುಸೇನ್ ವೃತ್ತ ಮಹಿಳಾ ಸಮಾಜ ಜೈಲ್ ರಸ್ತೆ ನಗರಸಭೆ ಕೇಂದ್ರ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಸಲಾಯಿತು ಮೆರವಣಿಗೆಯುದ್ದಕ್ಕೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಮುಖಂಡರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಮಾಡಬೇಕು ಎಂದು ಘೋಷಣೆ ಕೂಗಿದರು ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಬಸವರಾಜ ಕಳಸ ಅವರು ಮಾಲಾರ್ಪಣೆ ಮಾಡಿದರು ನಂತರ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕೆಂದು ಘೋಷಣೆ ಹಾಕಿದರು 200ನೇ ದಿನಕ್ಕೆ ಕಾಲಿಟ್ಟ ಏಮ್ಸ್ ಹೋರಾಟವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವ ಮೂಲಕ ಜಿಲ್ಲೆಗೆ ಎರಡು ಬಾರಿ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡುವುದಾಗಿ ಭರವಸೆ ನೀಡಿ ಹೋಗಿದ್ದಾರೆ ಆದರೆ ಇದುವರೆಗೂ ಯಾವುದೇ ಬದ್ಧತೆ ಪತ್ರವನ್ನು ಬರೆದಿಲ್ಲ ಚಕಾರ ಎತ್ತಿಲ್ಲ ಎಂದು ಆರೋಪಿಸಿದರು ಜಿಲ್ಲೆಯ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಭರವಸೆ ಕುರಿತು ಯಾವುದೇ ಮಾತನಾಡುತ್ತಿಲ್ಲ ಸದನದಲ್ಲಿಯೂ ಪ್ರಶ್ನೆ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏಮ್ಸ್ ಮಂಜೂರು ಮಾಡಿದೆ ಆದರೆ ರಾಜ್ಯ ಸರ್ಕಾರದ ಯಾವುದೇ ಉತ್ತರ ನೀಡಿಲ್ಲ ಕೂಡಲೇ ಜಿಲ್ಲೆಯ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನೀಡಿದ ಭರವಸೆ ಬಗ್ಗೆ ಮಾತನಾಡಬೇಕು ಎಂದು ಆಗ್ರಹಿಸಿದರು ಇವತ್ತು ಪ್ರಾರಂಭ ಆಗಿ ನಾಳೆ ಅನೌನ್ಸ್ ಆದ್ರೆ ಇದು ಯಶಸ್ವಿ ಆಗ್ತದ ಅನ್ನೋ
नमें होराट ने अनेक चलवल ना बंदी बसवराज कलस आयु बंदायर आयु अय्यप्पय्य हुड़ आलू कूड़ा बंदाय बंद ना इले अनेक चलवल आगे अनेक समस्या आगे इन हे अनेक अनेक समस्या आगे अवतु नमेल कलसद स्वाभिमान विषय आगे हेगारू ना ईटी एम्स पड़े आवतु बृहत् री अद्क मत नड़गन ना प्रारंभ मे ना नम सरकार ना कुल के नम वेदे शासक अथवा नम सीएम बंदी आदेश को अब नमें बहुत दुख संगति आगे बंद धारवाड़ी ना जगह नोड़ी अली आदेश नम्बर आगे अंत ख्याति तेज्ते अलू अब सरकार द्विरीतिया तोस्ता है ना यदू अंजोद इन दिन एर वर्ष ना गेलो तर अम्स पड़ी तर कतिभा नम नम हकन ना पड़ती मंजुंडप वरदिया प्रकार नमगेनो ना होराटी होराट के अनेक संघटने व्यार्थी एलू सी अब बहुत सतोषद संगति होराटे मुझे ना साधन अंत ना बंदे दिन राज्य सरकार रायचूर एम्स प्रतिभा जिला कन्नड साहित्य सम्मेलन नियोजित अध्यक्ष वीर हनुमान उद्घाटन सतोषदी नावेल सक्रिय पागोण नम त्यागवंत जाथ के चालने मुख्यमंत्री विद्यार्थी रस्ते
ಹೇಳ್ರಪ್ಪ ಅಂಗಡಿಯವರೇ ಬೇಕೇ ಬೇಕಂದ್ರೆ ಏಮ್ಸ್ ಬೇಕಂದ್ರಪ್ಪ ಬಾಯಿಗೆ ಮೊಸರ ಕೇಳ್ರಿ ಹೇಳಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಆಟೋ ರಿಕ್ಷಾದವರೆ ಹಣ್ಣು ಮಾರೋರೆ ಧ್ವನಿ ಕೊಡ್ಸಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರಾಯಚೂರಿನಲ್ಲಿ ಏನು ಸ್ಥಾಪನೆ ಆಗಲೇ ಬೇಕು ರಾಯಚೂರಿನಲ್ಲಿ ಏನು ಸ್ಥಾಪನೆ ಆಗಲೇ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್ ಸಾದಿಕ್ ಖಾನ್ ಮಹಾವೀರ್ ವೆಂಕಟೇಶ್ ಆಚಾರ್ ಪ್ರಸಾದ್ ಮಹೇಂದ್ರ ಸಿಂಗ್ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ಜಿಲ್ಲೆಯಲ್ಲಿ ಏಡ್ಸ್ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸುವುದು ಸ್ಲಂ ಪ್ರದೇಶ ಸೇರಿದಂತೆ ವಿವಿಧೆಡೆ ಭಿತ್ತಿಪತ್ರ ಬೀದಿ ನಾಟಕ ಹಾಗೂ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ಜನ ಜಾಗೃತಿ ಮೂಡಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 2022 ರವರೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ 31,138 ತಪಾಸಣೆ ಮಾಡಿದ್ದು 234 ಜನರಲ್ಲಿ ಏಡ್ಸ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ 5 ಜನರಲ್ಲಿ ಏಡ್ಸ್ ಜೊತೆಗೆ ಟಿಬಿ ಖಾಯಿಲೆ ಇರುವ ಜನರು ಪತ್ತೆಯಾಗಿದ್ದಾರೆ ಏಡ್ಸ್ ಪತ್ತೆಯಾಗಿರುವ ಜನರಿಗೆ ಈಗಾಗಲೇ ಚಿಕಿತ್ಸೆ ನಡೆಸಲಾಗುತ್ತಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಏಡ್ಸ್ ಜಾಗೃತಿ ಕುರಿತು ಅರಿವು ಮೂಡಿಸುವ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಸ್ಲಂ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಸಬೇಕು ಹೆಚ್ಚು ಜನ ಸೇರುವ ಪ್ರದೇಶದಲ್ಲಿ ಏಡ್ಸ್ ಕುರಿತು ಬೀದಿ ನಾಟಕ ಪ್ರದರ್ಶನ ಮಾಡಬೇಕು ದೇವಸ್ಗುರು ಜಾತ್ರೆ ಗಂಜ್ ಪ್ರದೇಶದಲ್ಲಿ ಬಸ್ ನಿಲ್ದಾಣಗಳಲ್ಲಿ ಬೀದಿ ನಾಟಕ ಮಾಡಬೇಕು ಹಾಗೂ ಜಾಗೃತಿ ಮೂಡಿಸುವ ಬ್ಯಾನರ್ಗಳನ್ನು ಅಳವಡಿಸಬೇಕು ಎಂದು ತಿಳಿಸಿದರು ನವೋದಯ ಆಸ್ಪತ್ರೆ ರಿಮ್ಸ್ ಆಸ್ಪತ್ರೆ ಮತ್ತು ಉಪೇಕ್ ಆಸ್ಪತ್ರೆಗೆ ಬರುವ ಜನರಿಗೆ ಜಾಗೃತಿ ಮೂಡಿಸಬೇಕು ಗ್ರಾಮೀಣ ಭಾಗದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಎಂದರು ವಿಶ್ವ ಏಡ್ಸ್ ದಿನದ ಅಂಗವಾಗಿ ಡಿಸೆಂಬರ್ 1ರಂದು ಬೆಳಗ್ಗೆ ಬಿಆರ್ಬಿ ವೃತ್ತದಿಂದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಆಗಮಿಸಬೇಕು ಜಾಗೃತಿ ಜಾಥಾದಲ್ಲಿ ಬೀದಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಬೇಕೆಂದರು ಜಾಗೃತಿ ಜಾಥಾ ಬಿಆರ್ಬಿ ವೃತ್ತದಿಂದ ಎಲ್ವಿಡಿ ಕಾಲೇಜು ಸರ್ಕಲ್ ಹನುಮಾನ ಟಾಕೀಸ್ ನೇತಾಜಿ ವೃತ್ತ ಸರಾ ಬಜಾರ್ ತೀನ್ ಕಂದೀಲ್ ಏಕ್ ಮಿನಾರ್ ಮೂಲಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರೆಗೆ ಜಾಗೃತಿ ಜಾಥಾ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಸ್ವಯಂ ಸೇವಾ ಸಂಸ್ಥೆಗಳು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ವಿದ್ಯಾರ್ಥಿಗಳನ್ನು ಕರೆತರುವ ಕೆಲಸ ಮಾಡಬೇಕೆಂದು ತಿಳಿಸಿದರು ಆದರೂ ಸಮೇತ ನಾವು ಪ್ರತಿ ವರ್ಷ ಅಂತೂ ಏನು ಕೇಂದ್ರ ಸರ್ಕಾರದ ನಿಯಮ ಮತ್ತು ರಾಜ್ಯ ಸರ್ಕಾರದ ನಿಯಮದಂತೆ ನಾವು ಆಚರಣೆ ಮಾಡೋದು ಜಿಲ್ಲಾಗಳ ಕರ್ತವ್ಯ ಆಗಿರುತ್ತೆ ಅದ್ರ ಜೊತೆಗೆ ಈಗ ಆಚರಣೆ ಮಾಡಬೇಕಂದ್ರೆ ನಾವು ಏನು 5 ಅಜೆಂಡಾಗಳನ್ನ ತಗೊಂಡಿದ್ವಿ ಆ 5 ಅಜೆಂಡಾಗಳ ಪ್ರಕಾರ ಇವತ್ತು ಎನ್ ಜಿ ಒಗಳೆಲ್ಲ ಬಂದಿದೆ ಎಲ್ಲ ನೀವು ಲೋಕಲ್ ಆಗಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಕಡೆನೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಜಿಲ್ಲಾಡಳಿತದಿಂದ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಈಗೇನು ಉಳಿದ್ರಲ್ಲಿ ನಾವು ಯಾವ ರೀತಿ ಮಾಡಬೇಕು ಈ ರೀತಿ ಮುಂದುವರಿಬೇಕು ಯಾವ ರೀತಿ ಮುಂದುವರೆದ್ರೆ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಏಡ್ಸ್ ಪ್ರಕರಣಗಳು ದಾಖಲಾಗದಂತೆ
ನಾವು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಪ್ರತಿ ಸಲ ಬರೀ ತಿಳುವಳಿಕೆ ಕೊಡೋದಷ್ಟೇ ಅಲ್ಲ, ಎಲ್ಲ ಕಡೆಯೂ ಅವೇರ್ನೆಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಜಿಲ್ಲಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನಿದೆ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಹ ಹೆಚ್ಚಿನ ಜಾಗೃತಿಯನ್ನು ಮೂಡ್ತಾ ಇದೆ. ಅದಕ್ಕೆ ಎನ್ ಜಿ ಒಗಳ ಪಾತ್ರದಿಂದ ಈ ದಿನ ಭಾಳ ಪ್ರಮುಖ ಆಗಿದೆ ಈ ಸಂದರ್ಭದಲ್ಲಿ. ಅದಕ್ಕೆ ಜಾಥಾಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕಬೇಕು, ಯಾವ ರೀತಿ ನಾವು ಜನರಿಗೆ ಏನು ಅವೇರ್ನೆಸ್ ಮೂಡಿಸಿ ಅವ್ರನ್ನ ಒಂದು ಸ್ಥಿತಿಯಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ನಾವು ಇದನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಏನು ಎಲ್ಲಿಂದ ನಾವು ಅಜೆಂಡಾನ ಅಜೆಂಡಾ ಫಸ್ಟ್ ಅಜೆಂಡಾ ಪ್ರಕಾರ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ವಿಚಾರಣೆ ಮಾಡಬೇಕಂದ್ರೆ ಮೊದಲು ನಾವು ಕೆಲವೊಂದು ಸ್ಲಮ್ ಏರಿಯಾ ಮತ್ತು ಜನರು ಎಲ್ಲಿ ಜಾಸ್ತಿ ಇರ್ತಾರೋ ಅವನ್ನ ಅಂತ ಜನರು ಬಿಡೋ ಪ್ರದೇಶದಲ್ಲಿ ಮಾತ್ರ ನಾವು ಹೆಚ್ಚು ಅವರಿಗೆ ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ. ಅದ್ರ ಜೊತೆಗೆ ಏನು ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ ಎನ್ ಜಿ ಒಗಳದ್ದು ಏನಿದೆ ಅಲ್ಲ ಕೆಲವೊಂದು ಸ್ಲಮ್ ಏರಿಯಾಗಳು ಬರ್ತವೆ, ಸ್ಲಮ್ ಏರಿಯಾಗಳು ಬಂದಾಗಿ ಮಾಡಬೇಕಾಗುತ್ತೆ. ಕೆಲವೊಂದು ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಕೆಲವೊಂದು ಕಡೆ ಬರ್ತವೆ, ಅಲ್ಲಿ ಸ್ವಲ್ಪ ಜನಜಂಗಳು ಜಾಸ್ತಿ ಇರ್ತದೆ ಈ ಬಸ್ ಸ್ಟ್ಯಾಂಡ್ ಏರಿಯಾಗಳಲ್ಲಿ. ಆಮೇಲೆ ಕೆಲವೊಂದು ಅಗ್ನಿ ಸ್ಲಮ್ ಏರಿಯಾ ಅಂದರೆ ಈ ಅರ್ಜನ ಮಾಡಿ ಅಂತಂದ್ರೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ. ಆಮೇಲೆ ಒಂದೇ ಕಟಗರಿ ಇರ್ತಕ್ಕಂಥ ಏರಿಯಾಗಳು ಇರ್ತವೆ, ಒಂದೇ ಕಟಗರಿ ಇರ್ತಕ್ಕಂಥ ಒಂದೇ ಎಸ್ ಸಿ ಎಸ್ ಸಿ ಟ್ರೈಬಲ್ ಸಮುದಾಯ ಆಮೇಲೆ ಈ ಟ್ರಾನ್ಸ್ಜೆಂಡರ್ಸ್ ಇರ್ತವೆ ಅಂತಲ್ಲಿ ಟ್ರಾನ್ಸ್ಜೆಂಡರ್ ಇರ್ತಾರೆ ಅಲ್ಲೇ ಆಗಲಿ, ಅಥವಾ ನವೋದಯ ಮೆಡಿಕಲ್ ಕಾಲೇಜ್ಗಳಲ್ಲಾಗಲಿ, ರಿಮ್ಸ್ ಕಾಲೇಜ್ಗಳಲ್ಲಾಗಲಿ, ಅಗ್ರಿ ಇನ್ಸ್ಟಿಟ್ಯೂಟ್ ಕಾಲೇಜ್ಗಳಲ್ಲಾಗಲಿ, ಇವೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನಾವು ಏನು ಅವೇರ್ನೆಸ್ ಮೂಡಿಸಿದ್ರೆ ಏನಾಗುತ್ತೆ ಅಲ್ಲಿ ಎಲ್ಲರಿಗೂ ವಿಷಯ ಸ್ಪ್ರೆಡ್ ಔಟ್ ಆಗಲಿ, ಎಲ್ಲರಿಗೂ ಒಂದು ಮುನ್ನೆಚ್ಚರಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಜನರೆಲ್ಲ ಮುನ್ನೆಚ್ಚರಿಕೆ ಇದೆ, ಆದರೂ ಸಮೇತ ನಾವು ಒತ್ತಿ ಒತ್ತಿ ಮತ್ತೊಂದು ವಿಷಯವನ್ನು ಅವ್ರು ತಿಳಿಸ್ಬೇಕಾಗುತ್ತೆ ಪ್ರತಿ ಸಲ. ಈಗ ಏನೇನು ಮೊದಲು ಯಾವ ರೀತಿ ಇತ್ತು ಆ ಟೈಪ್ ಕಡಿಮೆ ಆಗಿದೆ ಈಗ, ಅದನ್ನು ಸಮೇತ ನಾವು ಜವಾಬ್ದಾರಿ ಮುಗಿಸ್ಕೊಂಡು ನಮ್ಮದು ಜವಾಬ್ದಾರಿ ಇರ್ತದೆ, ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಜೊತೆಗೆ ನಾವು ಇದರಲ್ಲಿ ಎನ್ ಸಿ ಸಿ ಎನ್ ಎಸ್ ಎಸ್ ಮತ್ತು ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಕೆಲವು ಇನ್ನೊಂದಿಷ್ಟು ಎನ್ ಜಿ ಒಗಳಿದ್ದಾರೆ ಅವ್ರನ್ನು ಸಹ ಇನ್ವಾಲ್ವ್ ಮಾಡ್ತಿದ್ದೀವಿ. ಇನ್ವಾಲ್ವ್ ಮಾಡಿದ್ರೆ ಇದರಲ್ಲಿ ಸಮೇತ ನಮ್ಮ ಇದರಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಾಕಿರ್ ಹಾಗೂ ಅಧಿಕಾರಿಗಳು ಇದ್ದರು. ಬೆಂಗಳೂರಿನಲ್ಲಿ ನಡೆದಿರುವ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ತೆಗೆದುಹಾಕಿರುವಂತೆ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ 40,000 ಮತದಾರರ ಹೆಸರನ್ನು ರದ್ದುಗೊಳಿಸಿದ್ದು ರಾಜ್ಯ ಸರ್ಕಾರ ಹಾಗೂ ನಗರದ ಶಾಸಕರ ಪ್ರಭಾವ ಬೀರಿರುವ ಸಾಧ್ಯತೆಗಳಿದ್ದು ತನಿಖೆ ನಡೆಸುವಂತೆ ರಾಯಚೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಡಾಕ್ಟರ್ ರಜಾಕ್ ಉಸ್ತಾದ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮತದಾರರ ಪರಿಷ್ಕರಣೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದ್ದು ಮರಣ ಹೊಂದಿದವರು, ಊರು ಬಿಟ್ಟು ಬೇರೆಡೆಗೆ ಹೋದವರು, ಸ್ಥಳಾಂತರವಾದರು ಸೇರಿಸಿಯೂ 40,000 ಜನರು ರದ್ದುಗೊಳಿಸಿರುವುದು ಸಂಶಯಗಳಿಗೆ ಕಾರಣವಾಗಿದೆ. 2013 1,62,000, 2018 2,32,000, 2019 ಲೋಕಸಭಾ ಚುನಾವಣೆಯಲ್ಲಿ 2,39,000 ಮತದಾರರಿದ್ದಾರೆ. 2020 ಪರಿಷ್ಕೃತ ಮತದಾರ ಪಟ್ಟಿಯಲ್ಲಿ 3,000 ಕಡಿತಗೊಳಿಸಲಾಗಿದೆ. 2,38,005 ಒಟ್ಟು ಮತದಾರರಲ್ಲಿ 40 ಕಡಿತಗೊಳಿಸಿದ್ದರಿಂದ 2,13,843 ಮತದಾರರು ಉಳಿದಿದ್ದಾರೆ. ವರ್ಷ ಒಂದರಲ್ಲಿ ಇಷ್ಟೊಂದು ಮತದಾರರ ನಿಯಮಗಳನ್ನು ಮೀರಿ ಕಡಿತಗೊಳಿಸಲಾಗಿದೆ. ನಕಲಿ ಮತದಾರರ ಸೇರ್ಪಡೆಯಾಗಿರುವ ಪ್ರಕರಣಗಳು ಸೇರಿದಂತೆ ಮತದಾರರ ಪರಿಷ್ಕರಣೆ ಹೆಸರಿನಲ್ಲಿ ಕೆಲವೊಂದು ಬೂತ್ಗಳಲ್ಲಿ ಕಡಿತಗೊಳಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಕೂಡಲೇ ಖುದ್ದಾಗಿ ಮರುಪರಿಶೀಲನೆ ನಡೆಸಬೇಕು. ಸಾಮಾಜಿಕ ಲೆಕ್ಕ ಪರಿಶೋಧನೆ, ಸೋಷಿಯಲ್ ಆಡಿಟ್ ನಡೆಸಿ ಖಚಿತ ಮಾಹಿತಿ ಸಂಗ್ರಹಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಡಿಸೆಂಬರ್ 8 ಮತದಾರರ ಪರಿಷ್ಕರಣೆ ನಡೆಯಲಿದೆ. ಈಗಾಗಲೇ ಬೆಂಗಳೂರಿನ ಮಹದೇವಪುರ, ಶಿವಾಜಿನಗರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಕಾಲಾವಕಾಶ ವಿಸ್ತರಿಸಲಾಗಿದೆ. ಜಿಲ್ಲೆಯಲ್ಲಿಯೂ ಪರಿಷ್ಕರಣೆ ಅವಧಿ ವಿಸ್ತರಿಸಿ ಅವಕಾಶ ನೀಡಬೇಕು. ಕೇಂದ್ರ ಚುನಾವಣಾ ಆಯೋಗ ಕೂಡಲೇ ಪರಿಷ್ಕರಣೆ ನಡೆದಿರುವ ಅಕ್ರಮ ಕುರಿತು ತನಿಖೆಗೆ ಆದೇಶಿಸಬೇಕೆಂದರು. ಜಿಲ್ಲೆಯಲ್ಲಿ 1,38,000 ಮತದಾರರು ಪಟ್ಟಿಯಿಂದ ಕಡಿತಗೊಳಿಸಲಾಗಿದೆ. ಮತದಾರರ ಪಟ್ಟಿ ದೋಷಪೂರಿತವಾಗಿದೆ. ಅನೇಕರ ಹೆಸರು ವಿಳಾಸ ಸಮರ್ಪಕವಾಗಿ ಉಲ್ಲೇಖಿಸಿಲ್ಲ. ಮತದಾನದಿಂದ ವಂಚಿತಗೊಳಿಸುವ ಹುನ್ನಾರವನ್ನು ತಡೆಯಬೇಕೆಂದರು. ನಮಗೆಲ್ಲ ಗೊತ್ತಿರುವಂತೆ 2023 ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಆಡಳಿತ ಸರ್ಕಾರ ಹಲವಾರು ದ್ವಂದ್ವ ನಿಲುವುಗಳ ಮೂಲಕ ಮತದಾರರ ಪಟ್ಟಿಗೆ ಕೈ ಹಾಕಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ನಡೆದಿರುವಂತಹ ಬೆಳವಣಿಗೆಯನ್ನು ನೋಡಿದ್ದೆವು. ಅಲ್ಲಿ ಒಂದು ಖಾಸಗಿ ಸಂಸ್ಥೆ, ಶಿಲುಮೆ ಎನ್ನುವ ಖಾಸಗಿ ಸಂಸ್ಥೆ ಮೂಲಕ ಮತದಾರರ ಮಾಹಿತಿ ಸಂಗ್ರಹ ಅಷ್ಟೇ ಅಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಾವಿರಾರು ಮತದಾರರನ್ನ ಅಳಸಿ ಹಾಕಿರ್ತಕ್ಕಂಥದ್ದು, ಲಕ್ಷಾಂತರ ಮತದಾರನ ತಮಗೆ ಬೇಕಾದಂಥವ್ರನ್ನ ಮಾತ್ರ ಸೇರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು,
केंद्र चुनाव आयोग के दूर आगे तनिखे आगे बंधन कूड़ा आगे विशेष परिष्करण के विशेष आदेश हिन्दली कर्नाटक राज्य में 224 विधानसभा क्षेत्र 2022 जनवरी मतदार पट्टा 2023 नवंबर 9 प्रकटित मतदार पट्टी 27 लक्ष मतदार आ मतदार पट्टा तेज हाक कोविड सदर्भली ना जन तीर्क बट पिष्करण अतकू प्रति वर्ष नड़ीत वे वर्ष नड़ोद चुनाव सदर्भली नड़ोद एव्री इयर यह प्रोसेस नड़ीतने प्रति वर्ष जनवरी होस पट्टि बिगड़े मतरे ಹೊಸದಾಗಿ ಸೇರಿಸ್ತಾರೆ ಸೇರ್ಕೊಂಡವರನ್ನ ತೆಗಿತಾರೆ ಊರು ಬಿಟ್ಟು ಹೋದವರನ್ನ ತೆಗಿತಾರೆ ಇದು ಪ್ರೋಸೆಸ್ ಬಟ್ ಅದು ಎಷ್ಟು ಪ್ರಮಾಣದಲ್ಲಿ ಊರು ಬಿಟ್ಟು ಹೋಗ್ತಾರೆ ಎಷ್ಟು ಪ್ರಮಾಣದಲ್ಲಿ ತೀರ್ಕೊಳ್ತಾರೆ ಎಷ್ಟು ಹೆಸರುಗಳನ್ನು ತೆಗಿತಾರೆ ಅನ್ನೋದಕ್ಕೆ ಬಹಳ 20-40 ಸಾವಿರ ಮತದಾರರನ್ನ ತೆಗೆದಾಕ್ತಕ್ಕಂಥದ್ದು ಏನಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ದುರುದ್ದೇಶದಿಂದ ಕೂಡಿರತಕ್ಕಂಥದ್ದು ಮತ್ತು ಯಾರಿಗೂ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಇವರಿಗೆ ಮತ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮತವನ್ನ ತೆಗೆತಕ್ಕಂತದ್ದು ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಇದು ಸರ್ಕಾರ ನಡೆಸಿಕೊಂಡಿರತಕ್ಕಂತದ್ದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದೇ ಹಿನ್ನೆಲೆಯಲ್ಲಿ ರೈಚೂರು ನಗರದಲ್ಲಿ 2019 ರಲ್ಲಿ 2020 ರಲ್ಲಿ 22 ರಲ್ಲಿ ಮತ್ತು 23 ರ ಈ ಎರಡು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತೆ ಹಲವಾರು ವ್ಯತ್ಯಾಸಗಳು ಕಂಡುಬಂದಿವೆ ನಮಗೆ ಗೊತ್ತಿರಲಿ 2013 ರಲ್ಲಿ ರೈಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 162,000 ಮತದಾರರಿದ್ದರು 2013 ರಲ್ಲಿ 162,000 ಮತದಾರರು 2018 ರ ಚುನಾವಣೆಯಲ್ಲಿ ಅದು 232,000 ಮತದಾರರಾಗಿದೆ ಅಂದ್ರೆ ಸುಮಾರು 50,000 ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ರು ಜನಸಂಖ್ಯೆ ಬೆಳಿತದೆ ಬಹಳ ಜನ ಪ್ರತಿ ವರ್ಷ 18 ವರ್ಷ ತುಂಬತಕ್ಕಂತವರು ಸಂಖ್ಯೆ ಹೆಚ್ಚಾದಕ್ಕೆಲ್ಲ ಹೆಸರುಗಳು ಸೇರ್ಪಡೆ ಆಗ್ತವೆ ಬಿಟ್ಟು ಹೋಗಿರತಕ್ಕಂತವರು ಸೇರ್ಪಡೆ ಆಗ್ತಾರೆ ವಲಸೆ ಬಂದಿರತಕ್ಕಂತವರು ಸೇರ್ಪಡೆ ಆಗ್ತಾರೆ ಅದೊಂದು ಪದ್ಧತಿ ಇದು ಹೆಚ್ಚಾಗ್ತಾ ಹೋಗ್ತದೆ ವರ್ಷ ವರ್ಷ 5-6,000 ಹೆಚ್ಚಾಗ್ತಾರೆ 1-2,000 ಡೆಲೀಟ್ ಕೂಡ ಆಗ್ತಾರೆ ಕಿತ್ತಿರ್ಕೊಂಡಿರ್ತಾರೆ ಬೇರೆ ಬೇರೆ ಕಾರಣಕ್ಕೆ ಡೆಲೀಟ್ ಆಗ್ತಾರೆ ಬೇರೆ ಬೇರೆ ಆದ್ರೆ ದುರುದ್ದೇಶದಿಂದ ಅಲ್ಲ ನಿಯಮದ ಪ್ರಕಾರ ಊರು ಬಿಟ್ಟು ಹೋದಂತವರು ಶಾಶ್ವತವಾಗಿ ಬಿಟ್ಟು ಹೋದಂತವರು ಆಮೇಲೆ ತೀರ್ಕೊಂಡಂತವರು ಡೆಲೀಟ್ ಆಗ್ತಾರೆ ಈ ವಾರ್ಡ್ನಿಂದ ಇನ್ನೊಂದು ವಾರ್ಡ್ಗೆ ವಲಸೆ ಹೋದವರು ಶಿಫ್ಟ್ ಮಾಡ್ತಾರೆ ಅದು ಬಿಟ್ರೆ ಬೇರೆ ಬದಲಾವಣೆಗಳು ಸಾಧ್ಯ ಇಲ್ಲ ಈ ವ್ಯವಸ್ಥೆಯಲ್ಲಿ ಆದರೂ ಕೂಡ 2019 ರಲ್ಲಿ ರೈಚೂರಿನಲ್ಲಿ 239 ಬೂತ್ಗಳಿದ್ದವು 2019 ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 239 ಮತಗಟ್ಟೆ ಕೇಂದ್ರಗಳಿದ್ದವು 239,000 ಮತದಾರರಿದ್ದರು 239,000 ಮತದಾರರು 2019 ರ ಲೋಕಸಭಾ ಚುನಾವಣೆಯಲ್ಲಿ 2020 ರ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಆ ಮತಗಟ್ಟೆ ಕೇಂದ್ರಗಳು 239 ಆಗಿದ್ದವು ಆದರೆ ಮತದಾರರ ಸಂಖ್ಯೆ 3,000 ಕಡಿಮೆಯಾಗಿ 236,000 ಮತದಾರರಾಗಿದ್ದರು 2020 236,000 ಮತದಾರರು ಆ ಸಂದರ್ಭದಲ್ಲಿ ಆಗಿದ್ರು 2020 ರಲ್ಲಿ ಅವತ್ತು ಯಾವ ಚುನಾವಣೆ ಇದ್ದಿಲ್ಲ ಕೋವಿಡ್ ದಿಂದ ಒಂದು 200-300 ಜನ ಸತ್ತಿರಬಹುದು ರೈಚೂರು ನಗರದಲ್ಲಿ ಇದು 2022 ಜನವರಿಗೆ ಪ್ರಕಟಿಸಿದಂತ ಮತದಾರರ ಪಟ್ಟಿಯಲ್ಲಿ ಮತಗಟ್ಟೆ ಸಂಖ್ಯೆಗಳು 239 5 0.05 238,005 ಮತದಾರರು 2022 ಅಂದ್ರೆ ಇವತ್ತು ಚಾಲ್ತಿಯಲ್ಲಿರುವ ಮತದಾರರ ಪಟ್ಟಿಯಲ್ಲಿ 238,005 ಮತದಾರರು ಇದ್ದಾರೆ 239 ಮತಗಟ್ಟೆಗಳು ಈಗ ಏನು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸುತ್ತಾರೆ 2023 ಕ್ಕೆ ಅದರಲ್ಲಿ ಸುಮಾರು 16,000 ಜನರಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಅಂತ ಮಾಹಿತಿಯನ್ನು ಪಡೆದಿದ್ದಾರೆ ಆ 238 ಪ್ಲಸ್ 16,000 ಅಂದ್ರೆ 254,000 ಮತದಾರ ಆಗ್ತಾರೆ ಆದರೆ ಈ ಕರಡು ಮತದಾರರ ಪಟ್ಟಿಯಲ್ಲಿ ಒಟ್ಟು ಮತದಾರರು ಇರುವಂತದ್ದು ಮತಗಟ್ಟೆ ಸಂಖ್ಯೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂದ್ರೆ
1000 मतदार मतगटे केंद्र डिवाइड कारण के मतगटे संख्या जास्ती आई जगह मतगटे केंद्र बड़े डिवाइड मतगटे केंद्र डिवाइड 246 मतगटे केंद्र रायचूर नगर विधानसभा क्षेत्र में स्थापित आदरे ಒಟ್ಟು ಮತದಾರರು 2,54,000 ಆಗಬೇಕು ಆ ಡೆಲೀಟ್ ಆದ್ರೆ ಕಳಿಲಿ ಬಟ್ ಎಷ್ಟು ಡೆಲೀಟ್ ಆಗ್ತವೆ ಈಗಿರೋದು 213,843 ಮತದಾರರು 213,843 ಮತದಾರರು ಸುಮಾರು 40,000 ಮತದಾರನ ರೈಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡೆಲೀಟ್ ಮಾಡಿದ್ದಾರೆ ಇದು ಅತ್ಯಂತ ಗಂಭೀರವಾದಂತ ವಿಷಯ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಡೆಲೀಟ್ ಆಗಲಿಕ್ಕೆ ಯಾಕಂದ್ರೆ ಅಷ್ಟು ಮಂದಿ ಸತ್ತಿಲ್ಲ 17 ಮಂದಿ ಹುಡುಗಿ ಸುಡಗಾಡ ಸೇತಿಲ್ಲ ಮೂರಲ್ಲಿ ಅಷ್ಟು ಮಂದಿ ವಲಸೆ ಹೋಗೋ ಸಾಧ್ಯತೆ ಇಲ್ಲ ಅಷ್ಟು ಮಂದಿ ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ 40,000 ಮತದಾರರನ್ನ ಡೆಲೀಟ್ ಮಾಡುವಂತ ಯಾವ ಸಾಧ್ಯತೆಗಳು ಪ್ರಾಕ್ಟಿಕಲಿ ಮತ್ತು ನಿಯಮಾನುಸಾರ ಯಾವ ಸಾಧ್ಯತೆನೂ ಕೂಡ ಇಲ್ಲ ಆದರೂ 40,000 ಮತದಾರರನ್ನ ಡೆಲೀಟ್ ಮಾಡಿದ್ದಾರೆ ಇದರಲ್ಲಿ ಸರ್ಕಾರದ ಪಾಲು ಇದೆ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಪಾಲು ಇರಬಹುದು ಇವರೆಲ್ಲರೂ ಸೇರಿಕೊಂಡು ತಮಗೆ ಬರದೇ ಇರುವ ಮತದಾರರನ್ನ ತೆಗೆತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತದ್ದು ನನ್ನ ಸ್ಪಷ್ಟ ಆರೋಪದಲ್ಲಿ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮತದಾರನ ತೆಗೆಯಲಿ ಅವರು ಏನು ಕಾರಣ ಏನು ಹೇಳಬಹುದು ಇಲ್ಲ ಡೂಪ್ಲಿಕೇಟ್ ಇದ್ದು ನಾವು ತೆಗೆದಿದ್ದೆ ಡೂಪ್ಲಿಕೇಟ್ ಎಷ್ಟ್ ಇರಲಿಕ್ಕೆ ಸಾಧ್ಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಒಬ್ಬರ ಹೆಸರು ಎರಡು ಕಡೆ ಮೂರು ಕಡೆ ಇರುವಂತ ಎಷ್ಟು ಪ್ರಕರಣಗಳು ಕಾಣಬಹುದು ನಾವು ಇಲ್ಲಿ ನಾವು 150 ಮಂದಿ ಆಗ ಒಬ್ಬರದು ಡೂಪ್ಲಿಕೇಟ್ ಇರಲಿಕ್ಕೆ ನೀವು 100 ಮಂದಿನ ಪರಿಶೀಲನೆ ಮಾಡಿದ್ರೆ ಒಬ್ಬರದು ಬರಬಹುದು ಅಂದ್ರೆ ನೀವು 2.5 ಲಕ್ಷ ಮತದಾರನ ಪರಿಶೀಲನೆ ಮಾಡಿದ್ರೆ 1000 ಜನ ಡೂಪ್ಲಿಕೇಟ್ ಇರಬಹುದು 2000 ಜನ 40,000 ಡೂಪ್ಲಿಕೇಟ್ ಇದ್ರೆ ನೀವು ಆ ಕೆಲಸ ಮಾಡಲಿಕ್ಕೆ ಚುನಾವಣಾಧಿಕಾರಿಗಳು ಆ ಕೆಲಸ ಮಾಡಲಿಕ್ಕೆ ಅನರ್ಹರಿದ್ದೀರಿ ಅಂತ ಅರ್ಥ ಒಬ್ಬ ವ್ಯಕ್ತಿನ ಎರಡೆರಡು ಕಡೆ ಹೆಂಗ್ ಸೇರಿಸಿದ್ರೆ ಯಾವ ಆಧಾರದ ಮೇಲೆ ಸೇರಿಸಿದ್ರೆ ನೀವು ಹಾಗಾಗಿ ಆ ಸಬೂಬು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಡೂಪ್ಲಿಕೇಶನ್ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆಧಾರ್ ಕನೆಕ್ಷನ್ ಮಾಡಿದ್ದಾರೆ ಈಗ ಆಧಾರ್ ಕನೆಕ್ಷನ್ ಆಪ್ಷನ್ ಇದೆ ಆಪ್ಷನಲ್ ಅದು ನೀವು ಕಡ್ಡಾಯವಾಗಿ ಆಧಾರ್ ಕನೆಕ್ಟ್ ಮಾಡಬೇಕಂತಿಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಆದರೆ ಆಧಾರ್ ಇಲ್ಲದೆ ಇರೋರು ಡಿಲೀಟ್ ಮಾಡಬೇಕಂತ ಚುನಾವಣಾ ಅಧಿಕಾರಿ ಚುನಾವಣಾ ಆಯುಕ್ತರ ಆದೇಶ ಇಲ್ಲ ಇವತ್ತು ಇರಲಿಕ್ಕೆ ಅದು ಮುಂದೆ ಏನು ಗೊತ್ತಿಲ್ಲ ಬಟ್ ಯಾಸ್ ಆನ್ ಟುಡೇ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತ ಇದೆ ಲಿಂಕ್ ಮಾಡದೇ ಇರೋರನ್ನ ಡಿಲೀಟ್ ಮಾಡಬೇಕಂತ ಹೇಳಿಲ್ಲ ಆ ಕಾರಣಕ್ಕೂ ಡಿಲೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಆಗಿರತಕ್ಕಂತದ್ದು ಅಕ್ರಮದ ಕೈವಾಡ ಮತದಾರರು ಮತಗಟ್ಟೆಗಳಿಗೆ ಹೋಗಬಾರದು ಅನ್ನೋದು ಅಥವಾ ಮತಗಟ್ಟೆಗೆ ಹೋಗಿ ವಾಪಸ್ ಬರಬೇಕು ಇವರು ನಮ್ಮ ಪಕ್ಷಕ್ಕೆ ಮತ ಹಾಕಲ್ಲ ಅನ್ನೋ ಕಾರಣಕ್ಕೆ ಮಾಡಿರುವಂತ ಸಾಧ್ಯತೆ ಇರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳನ್ನ ಆಗ್ರಹ ಮಾಡುತ್ತೇನೆ ನೀವು ಡಿಲೀಟ್ ಮಾಡಿರೋ ಲಿಸ್ಟ್ ಅನ್ನು ನೀವು ತಗೊಂಡು ಮನೆ ಮನೆಗೆ ಹೋಗಿ ಯಾಕೆ ಡಿಲೀಟ್ ಆಗಿದೆ ಅಂತ ಚೆಕ್ ಮಾಡಿ ನೀವು ದುರುದ್ದೇಶದಿಂದ ಈ ಡಿಲೀಟ್ ಆಗಿರತಕ್ಕಂತದ್ದು ಯಾಕಂದ್ರೆ ಯಾವುದೇ ಪ್ರಜಾಪ್ರಭುತ್ವ ಗಟ್ಟಿ ಪ್ರಜಾಪ್ರಭುತ್ವ ಆಗಬೇಕಂದ್ರೆ ಹೆಚ್ಚಿನ ಜನರು ಮತದಾನದಲ್ಲಿ ಭಾಗವಹಿಸಬೇಕು ನೀವು ಸ್ವೀಪ್ ಅಂತ ಮಾಡ್ತೀರಿ ನೀವು ಮತದಾರನ ಸೇರಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಮತ್ತೆ ಡಿಲೀಟ್ ಮಾಡಕ್ಕೂ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಜಿಲ್ಲಾಧಿಕಾರಿಗಳಿಗೆ ಚುನಾವಣಾಧಿಕಾರಿಗಳಿಗೆ ಯಾವ ಆಧಾರದಲ್ಲಿ ಈ ರೀತಿ ಡಿಲೀಟ್ ಅನ್ನು ಮಾಡಿದ್ದೀರಿ ನಾನು ಸಲಹೆಯನ್ನ ಕೊಡ್ತೇನೆ ನೀವು ನಿಮ್ಮ ಮತ ಸೋಶಿಯಲ್ ಎಡಿಟಿಂಗ್ ಮಾಡ್ತಿದ್ರು ಡಿಲೀಟ್ ಆಗಿರತಕ್ಕಂತದಕ್ಕೆ ಸೋಶಿಯಲ್ ಎಡಿಟಿಂಗ್ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳು ಆಮೇಲೆ ಅಲ್ಲಿ ಕೆಲಸ ಮಾಡತಕ್ಕಂತ ನೌಕರರಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಯಾಕಂದ್ರೆ ಅನವಶ್ಯಕವಾಗಿ ನೀವು ಫಾರ್ ನಂಬರ್ 7 ಹಾಕಲಾರದೆ ಡಿಲೀಟ್ ಮಾಡಿರತಕ್ಕಂತದ್ದು ಏನಿದೆಯಲ್ಲ ಮತ್ತು ಪರಿಶೀಲನೆ ಮಾಡಲಾರದೆ ಡಿಲೀಟ್ ಮಾಡಿರತಕ್ಕಂತದ್ದು ಏನಿಲ್ಲ ಅದು ಸೋಶಿಯಲ್ ಎಡಿಟಿಂಗ್ ಮಾಡಿದ್ರೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇಮಿಡಿಯೇಟ್ ವಿತಿನ್ 1 ವೀಕ್ ನೀವು ಸೋಶಿಯಲ್ ಎಡಿಟಿಂಗ್ ಮಾಡ್ತಕ್ಕಂತ ಯಾಕಂದ್ರೆ ಅವಕಾಶ ಕೊಟ್ಟಿರದೆ 8 ಡಿಸೆಂಬರ್ ವರೆಗೆ ಕೊಟ್ಟಿದ್ದಾರೆ ಆ ಅವಧಿಯಲ್ಲಿ ಅದನ್ನ ಸೋಶಿಯಲ್ ಎಡಿಟಿಂಗ್ ಮಾಡತಕ್ಕಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತೀನಿ ಅದರ ಜೊತೆಗೆ ಬೆಂಗಳೂರು ನಗರದಲ್ಲಿ ಮೊನ್ನೆ ಶುಕ್ರವಾರ ದಿನ ಕೇಂದ್ರ ಚುನಾವಣಾ ಆಯೋಗದವರು ಆದೇಶ ಮಾಡಿದ್ದಾರೆ ಬೆಂಗಳೂರು ನಗರ ಚಿಕ್ಕಪೇಟೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರ ಶಿವಾಜಿನಗರ ಮತ್ತು ಚಿಕ್ಕಪೇಟೆಯಲ್ಲಿ ಅತಿ ಹೆಚ್ಚು ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ 30 ರಿಂದ 40,000 ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ
ಅಲ್ಲಿ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2022 ರಿಂದ 2023 ರ ಈ ಅವಧಿಯಲ್ಲಿ 156,000 ಜನರಿಗೆ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ ಆ ಕಾರಣಕ್ಕಾಗಿ ಅಲ್ಲಿ ಈ ಪರಿಷ್ಕರಣ ಅವಧಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣ ಅವಧಿಯನ್ನ ಡಿಸೆಂಬರ್ 24 ರ ವರೆಗೆ ಅವಕಾಶವನ್ನ ಕೊಟ್ಟು ವಿಸ್ತರಿಸಿದ್ದಾರೆ ಈ ಸಂದರ್ಭದಲ್ಲಿ ಸೈಯದ್ ಜಾವೀದ್ ಉಲ್ ಹಕ್ ಉಪಸ್ಥಿತರಿದ್ದರು ಈಗ ಜಾಹೀರಾತು शोभा कांची सारेस हिंदेंदु नोड़दा हलवु राज्यगळ विविध रीतिया रेश्मी सीरेगळु अत्याद्भुत वादा विन्यासद जोतेगे गुणमट्ट उळ्ळ सीरेगळु ईग निम्म शोभा कांची सारेस नल्लि मात्र लभ्य ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿ ರಾಯಚೂರು ಹಾಗೂ ಗಾಂಧಿ ಚೌಕ್ ಹತ್ತಿರ ರಾಯಚೂರು ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ ಶ್ರೀ ರಾಘವೇಂದ್ರ ಘೀ ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರೌವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ ಚಂದನ ಪೂಜಾ ದೀಪದ ಎಣ್ಣೆ ಧೂಪ ದೇವರ ಮಾಲೆ ಹಾರಗಳು ಮನೆಯ ಅಲಂಕಾರಿಕ ವಸ್ತುಗಳು ವಿವಿಧ ಬಗೆಯ ದೇವರ ಮೂರ್ತಿಗಳು ಬೆಳ್ಳಿ ಮಂಟಪಗಳು ಇನ್ನು ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಮಷಿನ್ ಎಂಬ್ರಾಯ್ಡರಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂಡ್ ಸ್ಟಿಚಿಂಗ್ ಅವೈಲಬಲ್ ಓನ್ಲಿ ಫಾರ್ ಲೇಡೀಸ್ ಅಡ್ರೆಸ್ ಸಂತೋಷಿ ರಾಯಚೂರ್ಸ್ ಹಬ್ ಗಾಂಧಿ ಚೌಕ್ ಲಿಂಕ್ಸ್ ರೋಡ್ ರಾಯಚೂರ್ ಮೊಬೈಲ್ 6361053585 82968 53018 Raichur's biggest jewel palace all types of jewelries available in only KTB jewel palace 916 Allmark gold jewelers available visheshavagi bangarada aabharanagalada nammalli fancy earrings fancy necklace mangalya ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ ಬೆಳ್ಳಿಯ ಆಭರಣಗಳಾದ ಕಾಲುಂಗುರ ಕಾಲುಗೆಜ್ಜೆ ಬೆಳ್ಳಿಯ ಪೂಜಾ ಐಟಮ್ಸ್ ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್ ಚೈನ್ಸ್ ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ Visit KTB Jewel Palace, Udayanagar, Station Road, Raichur. Mobile 8123-535300.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024056, 8892589596. SAKA Convention Hall. Book now, flat 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ಕೈಗಾರಿಕಾ ಪ್ರದೇಶ ಮೀಸಲಿಟ್ಟ ಜಮೀನು ಸರ್ವೆ ನಡೆಸಿ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ದೇವದುರ್ಗ ಕೈಗಾರಿಕಾ ಅಭಿವೃದ್ಧಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ಪಟ್ಟಣದಲ್ಲಿ 1992ರಲ್ಲಿ ಕೈಗಾರಿಕೆಗಳಿಗಾಗಿಯೇ 29 ಎಕರೆ 31 ಗುಂಟೆ ಜಮೀನು ಸ್ವಾಧೀನಪಡಿಸಿಕೊಂಡಿದೆ. ಕಳೆದ 30 ವರ್ಷಗಳಿಂದಲೂ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಿಲ್ಲ. 11 ವರ್ಷ ಕಾಂಗ್ರೆಸ್, 5 ವರ್ಷ 20 ತಿಂಗಳು ಜೆಡಿಎಸ್, ಬಿಜೆಪಿ 12 ವರ್ಷಗಳಿಂದ ಶಾಸಕರು ಆಡಳಿತ ನಡೆಸಿದರೂ ಕೈಗಾರಿಕೆ ಸ್ಥಾಪನೆಗೆ ಮುಂದಾಗಿಲ್ಲ. ಅಭಿವೃದ್ಧಿ ಹರಿಕಾರರು ಎಂದು ಹೇಳಿಕೊಳ್ಳುವ ಶಿವನ್ಗೌಡ ನಾಯಕ್ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೊಳಿಸದೆ ಹಾಳು ಕೆಡವಿದ್ದಾರೆ. ಕೈಗಾರಿಕಾ ಪ್ರದೇಶ ಸ್ವಾಧೀನಪಡಿಸಿಕೊಂಡ ಭೂ ಮಾಲೀಕರಿಗೆ ಮೊದಲ ಭೂ ಪರಿಹಾರ ನೀಡಬೇಕು. ಹೆಚ್ಚುವರಿ ಜಮೀನಿನ ಮಾಲೀಕರಿಗೂ ಭೂ ಪರಿಹಾರ ವಿತರಿಸಲಾಗಿದೆ. ಕೆಐಎಡಿಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜಿಲ್ಲಾಧಿಕಾರಿಗಳು ಸೂಚಿಸಿದರೂ ಹದ್ದುಬಸ್ತು ಮಾಡುತ್ತಿಲ್ಲ ಎಂದರು. ಕೂಡಲೇ ಕೈಗಾರಿಕಾ ಪ್ರದೇಶಕ್ಕೆ ಮೀಸಲಿಟ್ಟ ಜಮೀನು ಸರ್ವೆ ಮಾಡಬೇಕೆಂದು ಆಗ್ರಹಿಸಿದರು. ನಿರುದ್ಯೋಗ ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿಸಲು ಸರ್ಕಾರಗಳು ಕಾಲಹರಣ ಮಾಡುತ್ತಾ ಸಾಗಿದೆ. ಇವತ್ತು ಕಾಂಗ್ರೆಸ್ 11 ವರ್ಷ
जे डी एस वर्ष इपत् आड़ कईगारिका अभिवृद्धि बैठे का के शिवमोहन नायक मजी सचिव शासक हनर् वर्षदार कईगारिका अभिवृद्धि बैठे क्रम वह निरुद्योग युवक अन्याये इवतु कईगारिका अभिवृद्धि संबंध शासक या हिंडेट हाँतर एब कारण अलतक मर्मवेन शासक नि स्पष्ट नीड़ी ना केल्ता इवतु शासक मत कैन कईगारिका अभिवृद्धि निरुद्योग युवक कईगारिका अभिवृद्धि मुंदा मत बाड़े प्रयत्न नड़ीता है एककवक्षी अध्यक्षर मान जिलाधिकारी मार्गदर्शन निर्देशन अद्वान सर्वे कार्य पूर्णगी कईगारिका अभिवृद्धि मुंदे सूचना के अधिकारी बहुत निर्लक्षर इतना नाती तक ऐककवक्षी अध्यक्ष सूचने मेरे सर्वे कार्य पूर्णगुतु निरुद्योग युवक उद्योग सृष्टि प्लाट हंचिके जिलाधिकारी कचेरी मुझे अनिष्ट धरणी होराट हमको सरकार आग्रह सह संचालक जे बसवराज नायक मातनाडी देवदुर्ग कैगारिके प्रदेश स्थल दोड्ड रंगण्ण पाटील अल्लुंडी अवर बाडिगे नीडलु होरटिद्दारे केआईएडीबी अधिकारी कैगारिका प्रदेश जमीन सर्वे माडलु हिंदेटो हाकुत्तिद्दारे हिंदे सर्वे माडलु बंदिद्द अधिकारी मेले ओत्तड हाकि हिंदक्के कळिसिदरु जिल्लाधिकारी पोलीसर नेरविनिंद सर्वेगे आदेश नीडि भूमियन्नु हद्दुबस्तु माडबेकु ओत्तुवरियन्नु तेरवुगोळिसबेकेंदरु ನವರೇ ಮಂದಿ ಭೂಮಿ ಅವರ ಪ್ರಧಾನ ಏನಪ್ಪ ಅಂದ್ರೆ ಈಗ ಬಾಡಿ ಕೊಡ್ತಿದ್ದಾರ ಅಂದ್ರೆ 30 ವರ್ಷದಿಂದ ಸಮಸ್ಯೆ ಇರಲಾರ್ದು ಅದು ಅಭಿವೃದ್ಧಿ ಮಾಡಲಾರ್ದು ಒಂದ್ ಕಡೆ ನಿರ್ಲಕ್ಷ್ಯ ಆಗಿದ್ರೆ ಇನ್ನೊಂದು ಕಡೆ ಏನಂದ್ರೆ ಇತ್ತೀಚೆಗೆ ಅಂದ್ರೆ ವಿತಿನ್ 15 ಇಯರ್ಸ್ ನಲ್ಲಿ ಆ ಶೆಡ್ ಗಳು ಹಾಕ್ತಿದ್ದಾರೆ ಅವರು ದೊಡ್ಡ ರಂಗಣ್ಣ ಪಾಟೀಲ್ ಅಳುಂಡೆ ಅಂತ ಅವರು ಬೇರೆ ಸರ್ಕಾರಕ್ಕೆ ಯಾವನ ಬರ್ತಾನೋ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗೆ ಎದುರಿಸ್ತಾ ಇದ್ದಾರೆ ಅವರು ಹಿಂದಕ್ಕೆ ಒಂದ್ಸಲ ಓಡಿಸಿದ್ದಾರೆ ಸರಿವೇಗ 10 ಲಕ್ಷ ಮಂಜೂರಾಗಿರ್ತಕ್ಕಂತದ್ದು ಇದ್ರೆ ಕೂಡ ಅಧಿಕಾರಿಗಳಿಗೆ ಹೋದ್ರೆ ಅವರಿಗೆ ಹೊಡಿಸಿದ್ದಾರೆ ಸೋ ಈ ತರ ಆದ್ರೆ ಇತ್ತೀಚೆಗೆ 36/2022 ರಲ್ಲಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ಸರಿಯಾದ ಒಂದು ಕ್ರಮ ತಗೊಂಡು ಅವರು ಎಸಿ ಅವರನ್ನ ತಹಸೀಲ್ದಾರನ ಪೊಲೀಸ್ ಇನ್ಸ್ಪೆಕ್ಟರ್ನ ಸಹಕಾರ ತಗೊಂಡು ಆ ಸ್ಪಾಟಿಗೆ ಹೋಗಿ ನೀವು ಸರ್ವೆ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸ ಅಂತ ಮಾನ್ಯ ವಿಸಿ ಅವರದು ಬಂದ ನಂತರ ಚಾಲನೆಗೆ ಸಿಕ್ಕಿದೆ ಆ ಸಿಕ್ಕ ನಂತರ ಈಗ ಅದನ್ನ ಅವರು ಎಸ್ಟಿಮೇಟ್ ಸರಿಯಾದ ರೀತಿ ಅಧಿಕಾರಿಗಳಿಗೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಮೊನ್ನೆ ಒಂದು ಜಿಲ್ಲಾಧಿಕಾರಿ ಮನೆ ಮುಂದೆ ಕೊಟ್ಟ ನಂತರ ಯಾರ ಈಗ ಡಿಒ ಅಂತ ಡೆವಲಪ್ಮೆಂಟ್ ಆಫೀಸರ್ ಜನಾರ್ದನ್ ನಾಯಕ್ ಅಂತ ಕಳಿಸ್ತಾ ಇದ್ದಾರೆ ಅಂತ ಸೋ ಹೀಗಾಗಿ ಈ ರೀತಿ ಇಷ್ಟು ದಿನ ಇರಲ್ಲ ಅತಿಕ್ರಮಣ ಅಭಿವೃದ್ಧಿ ಮಾಡಲ್ಲ ಒಂದು ಕಡೆ ಆದ್ರೆ ಅತಿಕ್ರಮಣ ಆದರೂ ಸಹ ಸರ್ಕಾರ ಮೊನ್ನೆ ಜನಪ್ರಿಯ ಶಾಸಕರು ನಾವು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಿದ್ರೆ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಅದು ಅಭಿವೃದ್ಧಿ ಮಾಡಿ ಕೈಗಾರಿಕೆ ಅಭಿವೃದ್ಧಿ ಮಾಡಿ ತಾಲೂಕಿನ ಯುವ ಜನಾಂಗಕ ಈಗ ಇವತ್ತು ದೇಶ ಮಟ್ಟದಲ್ಲಿ ಅದು ಪ್ರಣಾಳಿಕೆ ಇದೆ ಉದ್ಯೋಗ ಮತ್ತು ಉದ್ಯಮಿ ಮತ್ತು ಉದ್ಯೋಗ ಸೃಷ್ಟಿಸಿ ಮಾಡುವಂತ ಅವರಿಗೆ ಪ್ರಣಾಳಿಕೆ ಇದೆ ಅದನ್ನ ಮಾಡಬೇಕಂತ ಅವರು ಮಾಧ್ಯಮ ಮುಖಾಂತರ ನಾವು ಒತ್ತಾಯ ಮಾಡುತ್ತಾ ಅದರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಅದು ನನಗೆ ಏನು ಸಂಬಂಧ ಇಲ್ಲ ಅನ್ನಂಗ ಅವರು ಹೇಳ್ತಾರೆ ಅಂದ್ರೆ ಭಾವಿ ಶಾಸಕರಾಗ್ತಕ್ಕಂತ ಇವರು ವ್ಯಕ್ತಿಗಳು ಮುಂದಿನ 2023 ರಲ್ಲಿ ಭಾವಿ ಶಾಸಕರಾಗ್ತಕ್ಕಂತವರು ಅದು 30 ವರ್ಷ ಅವರದೇ ಸರ್ಕಾರ ಇದ್ದಲ್ಲಿ ಅದನ್ನ ವೀರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸಿಗಿ ನಮ್ಮದು ಕೈಗಾರಿಕೆ ಮಂತ್ರಿ ಇದ್ರಾಗ ಅದನ್ನು ಸ್ವಾಧೀನಪಡಿಸಿರುವಂತಕ್ಕಂಥದ್ದು ಅದೇ ರೀತಿ ಭಾವಿ ಇದು ನಮ್ಮ ಜೆಡಿಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಅವರನ್ನು ಭಾವಿ ಶಾಸಕ ಆಗ್ತಕ್ಕಂಥವರು ಇದನ್ನ ಧ್ವನಿ ಎತ್ತ ಇಲ್ಲ ಅದಕ್ಕೆ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಸರ್ಕಾರದ ಒಂದು ನಮ್ಮ ಶಾಸಕರಿಗೆ ಅಭಿವೃದ್ಧಿ ಮಾಡುವಂತ ಒತ್ತಾಯ ಮಾಡ್ತೀವಿ ಇನ್ನೊಂದು ಕಡೆ ಏನಂದ್ರೆ ಕಾಂಗ್ರೆಸ್ ಪಕ್ಷದ ಅವರು ಮತ್ತು ಜೆಡಿಎಸ್ ಪಕ್ಷದವರು ಇದನ್ನ ಅಭಿವೃದ್ಧಿಯಾಗಿ ಧ್ವನಿ ಎತ್ತಬೇಕಂತ ಪತ್ರಿಕಾ ಮಾಧ್ಯಮ ಮುಖಾಂತರ ಈ ಸಂದರ್ಭದಲ್ಲಿ ಶಿವಪ್ಪ ಬಲ್ಲಿದ್ ಮೆಹಬೂಬ್ ಸಾಬ್ ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ವತಿಯಿಂದ ನವೆಂಬರ್ 29 ರಂದು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಡಾಕ್ಟರ್ ತಾನಾಜಿ ಕಲ್ಯಾಣಕರ್ ಇವರ ಸಹಯೋಗದೊಂದಿಗೆ
ಡಯಾಲಿಸಿಸ್ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರೋಟರಿ ಕ್ಲಬ್ನ ಶಿವಗಿರೀಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಲ್ಕು ಯಂತ್ರಗಳು ಡಯಾಲಿಸಿಸ್ ಘಟಕ ಪ್ರಾರಂಭಿಸಲಾಗುತ್ತದೆ. ದಿವಂಗತ ಬೆಲ್ಲಂ ರವಿ ಸ್ಮರಣಾರ್ಥ ಶಾಶ್ವತವಾದ ಯೋಜನೆ ಕ್ಲಬ್ನಿಂದ ರೂಪಿಸಲಾಗಿದೆ. ಬಡವರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಒದಗಿಸಲಾಗುತ್ತದೆ. ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಿ ಇರುವ ಸೋಮನಾಥ್ ಕಿಡ್ನಿ ಆಸ್ಪತ್ರೆಯಲ್ಲಿ ಘಟಕ ಪ್ರಾರಂಭವಾಗಲಿದೆ. ಶೀಘ್ರದಲ್ಲಿ ಆಂಬ್ಯುಲೆನ್ಸ್ ಸಹ ವ್ಯವಸ್ಥೆ ಮಾಡಿ ಡಯಾಲಿಸಿಸ್ ರೋಗಿಗಳನ್ನು ಸಹ ಕರೆ ತಂದು ಚಿಕಿತ್ಸೆ ಒದಗಿಸಲಾಗುತ್ತದೆ. ದಾನಿಗಳ ನೆರವಿನಿಂದ ಜನರಿಗೆ ಆರೋಗ್ಯ ಸೇವೆ ಒದಗಿಸಲು ಉದ್ದೇಶಿಸಲಾಗಿದೆ ಎಂದರು. ರೋಟರಿ ಜನಪರ ಕಾರ್ಯಕ್ರಮಗಳಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂತ ಬರ್ತಾ ಇದೀವಿ. ಪಲ್ಸ್ ಪೋಲಿಯೋ ಮುಖ್ಯ ರೋಟರಿ ಪ್ರೋಗ್ರಾಮ್ ಅಂದ್ರೆ ಪಲ್ಸ್ ಪೋಲಿಯೋ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಅನೇಕ ಕೆಲಸಗಳನ್ನು ಮಾಡಿದ್ವಿ. ಈಗ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್, ಸ್ಥಿರ ಪ್ರಾಜೆಕ್ಟ್, ಒಂದು ಏನಾದರೂ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದಾಗ ನಮ್ಮ ಮಿತ್ರರಾದಂತಹ ತಿರುಮಲ ಮಂಡಲ ನಾಯಕರಾದ ದಿವಂಗತ ರವಿ ಬೆಲ್ಲಂ ಅವರು, ನಾವು ಎಲ್ಲರೂ ಇನಿಷಿಯೇಟಿವ್ ತಗೊಂಡು ರಾಯಚೂರು ನಗರಕ್ಕೆ ಏನಾದರೂ ಒಂದು ಕೊಡುಗೆ ಇರಲಿ, ಸ್ಥಿರ ಕೊಡುಗೆ, ಸುಮ್ಮನೆ ಒಂದು ಪ್ರಾಜೆಕ್ಟ್ ಮಾಡೋದು ಹೋಗೋದಾಗ ಅದರಿಂದ ನೂರಾರು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅವರು ನಾವು ಇನ್ನೊಂದು ಕೆಲವು ಮಿತ್ರರೆಲ್ಲ ಸೇರಿಕೊಂಡು ಒಂದು ಡಯಾಲಿಸಿಸ್ ಮತ್ತು ಬ್ಲಡ್ ಬ್ಯಾಂಕ್ ಎರಡು ಮಾಡಬೇಕಂತ ಉದ್ದೇಶದಿಂದ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿದ್ವಿ ಸರ್. ರೋಟರಿ ಕಾಟನ್ ಈಸ್ ಚಾರಿಟೇಬಲ್ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿ ಅದರ ಒಂದು ಸಹಯೋಗದಲ್ಲಿ ನಾವು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಜೊತೆ, ಅಂದರೆ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಇದು ಶೃಂಗೇರಿ ಮಠ ಒಂದು ಕಂಪೌಂಡಲ್ಲಿ ಇದೆ, ಅವರು ಡಯಾಲಿಸಿಸ್ ಮಾಡ್ತಾರೆ, ಅದಕ್ಕೆ ಕಡಿಮೆ ರೇಟ್ನಲ್ಲಿ ಡಯಾಲಿಸಿಸ್ ಮಾಡ್ತಾರೆ. ಅವ್ರ ಸಹಯೋಗ ತಗೊಂಡು ಅವ್ರ ಜೊತೆಗೆ ಟೆಕ್ನಿಕಲ್ ಸಪೋರ್ಟ್ ನಮಗೆ ಡಾಕ್ಟರ್ ತಾನಾಜಿ ಕಲ್ಯಾಣ್ ಸರ್, ಅವರು ನೆಫ್ರೋಲಜಿಸ್ಟ್. ಸೊ ಡಯಾಲಿಸಿಸ್ ಮಾಡಬೇಕಂದ್ರೆ ಅವ್ರು ನೆಫ್ರೋಲಜಿಸ್ಟ್ ಬೇಕಾಗ್ತಾರೆ, ಅದು ಅವ್ರ ಸಹಾಯ ನಮಗೆ ಮಾಡ್ತಾ ಇದ್ದಾರೆ. ಇದನ್ನ ನಾವು 29 ತಾರೀಕು ನವೆಂಬರ್ 2022 ಸಂಜೆ 4:45 ನಿಮಿಷಕ್ಕೆ ಈ ಒಂದು ರೋಟರಿ ಬೆಲ್ಲಂ ರವಿ ಅಂದ್ರೆ ನಮ್ಮ ಸ್ನೇಹಿತರೆ ನಮ್ಮನ್ನ ಅಗಲಿ ಹೋದ್ರು, ಅವರ ಒಂದು ಚಿರಸ್ಮರಣೆ ಅವರಿಗೆ ನೆನಪಿಗಾಗಿ ಈ ರೋಟರಿ ಡಯಾಲಿಸಿಸ್ ಮಾಡು, ರವಿ ಬೆಲ್ಲಂ ಡಯಾಲಿಸಿಸ್ ಮಾಡೋ 29 ತಾರೀಕು ಇನಾಗ್ರೇಷನ್ ಮಾಡ್ತಾ ಇದೀವಿ. ಇದು ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಮಿನಲ್ ಪ್ರೈಸ್, ನೋ ಪ್ರಾಫಿಟ್ ನೋ ಲಾಸ್, ಜನರಿಗೆ ಯಾವುದೇ ರೀತಿಯಂತ ಹೊರೆ ಹೋಗ್ತಾ ಇಲ್ಲ. 1,000-1,050 ರೂಪಾಯಿಗೆ ನಾವು ಡಯಾಲಿಸಿಸ್ ಮಾಡಕತ್ತೀವಿ. ನಮ್ಮ ಉದ್ದೇಶ ಏನು, ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಡೋನರ್ಸ್ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಅಪ್ರೋಚ್ ಆಗಿ ನಾವು ನಮ್ಮೆಲ್ಲ ನಮ್ಮ ಬರ್ತ್ಡೇ ಆಗಲಿ, ನಮ್ಮ ಆನಿವರ್ಸರಿಗೆ ಆಗಲಿ, ಒಂದು ಅಥವಾ ಎರಡು ಫ್ರೀ ಪೇಷಂಟ್ಸ್ಗೆ ಡಯಾಲಿಸಿಸ್ ಮಾಡೋದೊಂದು ಸ್ಕೀಮ್ನ ನಾವು ಕುತ್ಕೊಂಡು ತಯಾರು ಮಾಡ್ತಾ ಇದ್ದೀವಿ. ವರ್ಷಕ್ಕೆ 12,000 ಕೊಟ್ಟರೆ 12 ಜನಕ್ಕೆ ಡಯಾಲಿಸಿಸ್, 6,000 ಕೊಟ್ಟರೆ 6 ಜನಕ್ಕೆ, ಈ ಥರ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಇದರ ನಮ್ಮ ಉದ್ದೇಶ ಅಷ್ಟೇ, ಸಾಕಷ್ಟು ಜನ ಬಡವರು ಇರ್ತಾರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು, ಶ್ರೀಮಂತರು ಇರ್ತಾರೆ, ಶ್ರೀಮಂತರಿಗೆ ಇವ್ರಿಗೆ ಚಾರ್ಜ್ ಬಡವರಿಗೆ ಆ ಸಬ್ಸಿಡಿ ರೇಟಲ್ಲಿ ಅವ್ರಿಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅದೇ ಒಂದು ಉದ್ದೇಶದಿಂದ ಈ ತಾನಾಜಿ ಕಲ್ಯಾಣಕಾರಿ ಅವರ ಆಸ್ಪತ್ರೆ ಮತ್ತು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅವರ ಒಂದು ನೆರವಿನೊಂದಿಗೆ ಈ ಸುಧಾರಿಸಿದ 4 ಡಯಾಲಿಸಿಸ್ ಮಿಷನ್ ನಾವು ಇನ್ಸಿಡಿ ಹಾಕಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಸೊ ಎಲ್ಲರೂ ಅದನ್ನ ಬಂದು ಸರ್, ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು, ನಿಮ್ಮ ಪ್ರಿಂಟ್ ಮೀಡಿಯಾದಲ್ಲಿ ಆಯ್ತು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಯ್ತು, ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಅಲ್ಲಿ ಬೋರ್ಡ್ ಸಹ ಹಾಕ್ತೀವಿ ಸರ್, ನಾವು 1,050 ರೂಪಾಯಿ ಅದಕ್ಕೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಮಾಡ್ತಾ ಇದೀವಿ ಸರ್. ಫೀಡ್ಬ್ಯಾಕ್ ಫಾರ್ಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಅವ್ರ ಬಿಪಿಎಲ್ ಕಾರ್ಡ್ ಇದೆಯಾ, ಅವ್ರು ಯಾವ ರೀತಿ ಬರ್ತಾ ಇದಾರೆ, ಆಟೋದಲ್ಲಿ ಬರ್ತಾರ, ಸ್ವಂತ ವೆಹಿಕಲ್ ಬರ್ತಾರ, ಆಟೋದಲ್ಲಿ ಬಂದ್ರೆ ಅವ್ರಿಗೆ ಮತ್ತೆ 100-200 ರೂಪಾಯಿ ವಜಾ ಆಗ್ತಾರೆ ಸರ್. ಅದನ್ನು ಅವಾಯ್ಡ್ ಮಾಡಕ್ಕೆ ನಾವೊಂದು ಆಂಬ್ಯುಲೆನ್ಸ್ ಪ್ಲಾನ್ ಮಾಡ್ತಾ ಇದೀವಿ ಸರ್. ಒಂದು ಚಿಕ್ಕ ಮಾರುತಿ ವ್ಯಾನ್ ಅದರ ಆಂಬ್ಯುಲೆನ್ಸ್ ಪ್ರೊವೈಡ್ ಮಾಡಿ ಅವ್ರು ಬಸ್ ಸ್ಟ್ಯಾಂಡಿಗೆ ಬಂದ್ರೆ ನೇರವಾಗಿ ನಮಗೆ ಕರೆ ಮಾಡಿದ್ರೆ ಅವ್ರ ಬಸ್ ಇಂದ ಪಿಕಪ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇರ್ತೀವಿ ಸರ್. ಅಂದ್ರೆ ನಿಮಿಷ ಒಂದು ಸ್ಟೆಪ್, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮುಂದೆ 10-15 ನಮ್ಮ ಶಕ್ತಿಗಳು ನಮ್ಮ ಹತ್ರ ಜೋಡಿಸ್ತಾರ, ಒಂದು ಸ್ಟಾರ್ಟ್ ಮಾಡೋಣ ಅಂತ ಇಟ್ಸ್ ಜಸ್ಟ್ ಬಿಗಿನಿಂಗ್ ಸರ್. ಎಲ್ಲರ ಸಹಯೋಗ ಸಹಕಾರದಿಂದ ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ವಿಚಾರ ಇದೆ ಸರ್. 2,000-3,000-4,000 ಡಿಪೆಂಡ್ ಸರ್, ಅವ್ರ ಹಾಸ್ಪಿಟಲ್ ಮೇಲೆ ಅವ್ರದ್ದು ರೇಟ್ ಚಾರ್ಟ್ ಹಾಕಿರ್ತಾರೆ ಸರ್, ಅದ್ರ ಮೇಲೆ ಡಿಪೆಂಡ್ ಇರ್ತದೆ, ಬಟ್ ಟ್ರೀಟ್ಮೆಂಟ್ ಮಾತ್ರ ಎಲ್ಲರಿಗೂ ಸೇಮ್ ಇರ್ತದೆ ಸರ್. ರಂಗನಗೌಡ ಮಾತನಾಡಿ, 29 ಸಂಜೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವೃತ್ತಿಪರ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಗವರ್ಮೆಂಟ್ ಅಂದ್ರೆ ಮಾತಾಡಿದ್ದೆ ಗವರ್ಮೆಂಟ್ ಅಂದ್ರೆ ಗವರ್ಮೆಂಟ್ ಅಂದ್ರೆ ಆಸ್ತಿ
ಈ ಸಂದರ್ಭದಲ್ಲಿ ಚಂದ್ರಕಾಂತ್ ದಾಮೋದರ್ ಪ್ರಭು ಹನುಮಂತ ರೆಡ್ಡಿ ಉಪಸ್ಥಿತರಿದ್ದರು. ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಇಡೀ ಸಮಾಜದ ಆಸ್ತಿ ಎಂದರೆ ತಪ್ಪಾಗಲಾರದು. ಇಡೀ ಮಾನವ ಕುಲಕ್ಕೆ ಯಾವ ರೀತಿ ಬದುಕು ಕಟ್ಟಬೇಕು, ಯಾವ ರೀತಿ ಬದುಕು ಸಾಗಿಸಬೇಕು ಎಂದು ಮಹತ್ವವನ್ನು ಸಾರಿದವರು ಎಂದು ಅಭಿಪ್ರಾಯಪಟ್ಟರು. ಇಂದು ದುಗ್ನೂರು ಗ್ರಾಮದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ಭಾಗವಹಿಸಿ ಮಾತನಾಡಿದರು. ಪವಿತ್ರವಾದ ಗ್ರಂಥ ರಾಮಾಯಣದ ಗ್ರಂಥದ ಮೂಲಕ ಜೀವನ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಇಡೀ ಸಮಾಜದ ಆಸ್ತಿ ಎಂದರೆ ತಪ್ಪಾಗಲಾರದು. ಇಡೀ ಮಾನವ ಕುಲಕ್ಕೆ ಯಾವ ರೀತಿ ಬದುಕು ಕಟ್ಟಬೇಕು, ಯಾವ ರೀತಿ ಬದುಕು ಸಾಗಿಸಬೇಕು ಎಂದು ಮಹತ್ವವನ್ನು ಸಾರಿದರು ಎಂದು ಅಭಿಪ್ರಾಯಪಟ್ಟರು. ವಾಲ್ಮೀಕಿಯವರ ಪುತ್ಥಳಿಯನ್ನು ಸ್ಥಾಪನೆಯಾಗಿದೆ. ಯಾವುದೇ ಮಹಾನ್ ಊರಿನ ಹಿರಿಯರಾದಂತಹ ಸೋಬು ಕನಕದಾಸರಿರ್ಬೋದು, ಬಸವಣ್ಣನವರಿರ್ಬೋದು, ವಾಲ್ಮೀಕಿ ಮಹರ್ಷಿಯವರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬಾಬಾ ಜಗಜ್ಜನರಿರ್ಬೋದು, ಹಲವಾರು ಶರಣರು ಮತ್ತು ಧರ್ಮದ ಗುರುಗಳು ಕೂಡ ಒಂದೇ ಸಾರುವುದು. ಕೇವಲ ಕನಕದಾಸರೊಂದು ಮಾತನ್ನು ಹೇಳುತ್ತಾರೆ, ಕುಲ ಕುಲ ಎಂದು ಒಡೆದಾಡಿರಯ್ಯ, ಕುಲದ ನೆಲೆ ಏನಾದರೂ ನೀವು ಬಲ್ಲಿರಿ ಅನ್ನಂತೇಳಿ. ಕೇವಲ ವಾಲ್ಮೀಕಿ ಋಷಿ ಕೇವಲ ನಾಯಕ ಸಮಾಜಕ್ಕೆ ಸೀಮಿತ ಆದಂತ ವ್ಯಕ್ತಿಯಲ್ಲ, ಈ ದೇಶದ ಆಸ್ತಿ ಅದು. ಕನಕದಾಸರಿರ್ಬೋದು, ಜಗಜ್ಜೋತಿ ಬಸವಣ್ಣನವರಿರ್ಬೋದು, ಮಹರ್ಷಿ ವಾಲ್ಮೀಕಿ ಇರ್ಬೋದು, ಎಲ್ಲ ಮಾನವ ಕುಲಕ್ಕೆ ಒಳಿತನ್ನ ಬಯಸಿದಂತ ಮಹಾನ್ ನಾಯಕರುಗಳು. ಇವರೆಲ್ಲರನ್ನು ಕೂಡ ಪೂಜಿಸುವುದರ ಜೊತೆಗೆ ಆ ಜಯಂತಿಗಳಿಗೆ ಆಚರಣೆ ಮಾಡುವ ಮುಖಾಂತರ ಏನು ನಾವು ವಿಘ್ನವನ್ನು ಸ್ಥಾಪನೆ ಆಗಿದೆ. ಕೇವಲ ಜಯಂತಿಗೆ ಆಚರಣೆ ಮಾಡಿ ಅದನ್ನು ಹಂಗೆ ಬಿಡಬಾರದು. ಯಾವುದಾದ್ರೂ ಒಂದು ವಾರ ನೀವು ನಾವು ಯಾವ ರೀತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯಗೆ ಶನಿವಾರ ಹೋಗ್ತೀವಿ, ಈಶ್ವರರಿಗೆ ಆ ಸೋಮವಾರದಿನ ಹೆಂಗ್ ಪೂಜೆ ಮಾಡ್ತೀವಿ, ಆ ರೀತಿಯಾಗಿ ವಾಲ್ಮೀಕಿ ಮಹರ್ಷಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ರೆ ಯಾವುದಾದ್ರೂ ಒಂದು ವಾರ ಒಂದು ತೆಂಬಿಗೆ ನೀರನ್ನು ಹಾಕಿ ಸ್ವಚ್ಛಗೊಳಿಸಿ ಎರಡು ಊದು ಬತ್ತಿಗಳನ್ನು ಹಚ್ಚಿದ್ರೆ ಅದೇ ನೀವು ಸ್ಥಾಪನೆ ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಗುರುವಾರದಿಂದ. ಹಾಗಾಗಿ ಇಲ್ಲದೆ ಹೋದ್ರೆ ಬರೇ ಜಾತ್ರೆ, ಇದು ಜಯಂತಿ ಬಂದಾಗ ಅದ್ದೂರಿಯಾಗಿ ಆಚರಣೆ ಮಾಡಿ ವರ್ಷ ಪೂರ್ತಿ ಧೂಳು ಹಿಡಿಯುವ ರೀತಿಯಲ್ಲಿ ವಿಗ್ರಹಗಳನ್ನ ಯಾವುದು ಮಾಡಬಾರದು. ಯಾವುದೇ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದಾಗ ಅದನ್ನ ಪ್ರತಿ ವಾರದಂದು ಪೂಜೆಯ ರೂಪದಲ್ಲಿ ಪೂಜಿಸುವಂತ ಕೆಲಸವನ್ನ ಸಮಾಜದ ಮುಖಂಡರು ಎಲ್ಲರೂ ಕೂಡ ಸೇರಿ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಶ್ರೀ ಸೂರಪ್ಪ ತಾತನ ಅವರು, ತಾಯಣ್ಣ ನಾಯಕ್, ಜನಾರ್ದನ್ ಗೌಡ, ನಾಗೇಂದ್ರಪ್ಪಣ್ಣ, ಶಿವಕುಮಾರ್ ನಾಯಕ್, ನಜೀರ್ ಸಾಬ್, ಮುಕ್ಕಣ್ಣ, ನಾರಾಯಣ, ಹನುಮಂತಪ್ಪ ಜಾಲಿಬೆಂಚಿ, ಸಂಗಮೇಶ್ ಭಂಡಾರಿ, ಫಾರೂಕ್, ಬಸವರಾಜ್ ವಕೀಲ್, ವೆಂಕಟೇಶ್ ನಾಯಕ್, ಈರಣ್ಣ ಅನ್ವರ್, ರಾಮಕೃಷ್ಣ ಗೌಡ, ಹನುಮಂತಪ್ಪ ಗೋನ್ವಾರ್, ನಲ್ಲಾರೆಡ್ಡಿ, ಕರ್ಯಪ್ಪ ನಾಯಕ್, ನಾಗೇಶ್ ನಾಯಕ್, ಶಿವರಾಮರೆಡ್ಡಿ, ಭೀಮಣ್ಣ, ಎಂಕಣ್ಣ, ರಾಮು ನಾಯಕ್, ಬಶೀರ್, ಶಿವು ಗಿಲಸ್ಗೂರು, ಹುಲಿಗೆಪ್ಪ, ಲಿಂಗಪ್ಪ, ನರಸಿಂಹ ತಿಪ್ಪಯ್ಯ, ಶಿವರಾಮ ನಾಯಕ್, ಗೋಪಾಲ್, ಈರಣ್ಣ ನಾಯಕ್, ಸುರೇಶ್, ಈರಣ್ಣ, ಭೀಮಯ್ಯ ನಾಯಕ್, ಖಾಜಾವಲಿ, ಮೋನಪ್ಪ, ಸತ್ಯಪ್ಪ, ಗುರುಸ್ವಾಮಿ, ಮಲ್ಲೇಶ್, ರಂಗಪ್ಪ, ದುಗ್ನೂರು ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದು ರಾಯಚೂರು ನಗರದ ವಾರ್ಡ್ ನಂಬರ್ 31ರಲ್ಲಿ ವಾಕ್ ಟು ವಾರ್ಡ್ ಕಾರ್ಯಕ್ರಮ ಪ್ರಯುಕ್ತ ಸಿಯಾತಲಾಬ್ ಸುಖಾಣಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುಜಿಬುದ್ದೀನ್ ಅವರು ಭೇಟಿ ನೀಡಿ ಕಾಲೋನಿಯಲ್ಲಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಇಂದು ರಾಯಚೂರು ನಗರದ ವಾರ್ಡ್ ನಂಬರ್ 31ರಲ್ಲಿ ವಾಕ್ ಟು ವಾರ್ಡ್ ಕಾರ್ಯಕ್ರಮ ಪ್ರಯುಕ್ತ ಸಿಯಾತಲಾಬ್ ಸುಖಾಣಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುಜಿಬುದ್ದೀನ್ ಅಣ್ಣನವರು ಭೇಟಿ ನೀಡಿ ಕಾಲೋನಿಯಲ್ಲಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದರು.
ಹಾಗೂ ಕೂಡಲೇ ಕಾಲೋನಿಯಲ್ಲಿ ಇರುವ ತಗ್ಗುಗಳನ್ನು ಮರಂ ಹಾಕುವುದರ ಮೂಲಕ ರಸ್ತೆಗಳನ್ನು ಸರಿಪಡಿಸುತ್ತೇನೆ ಎಂದು ಹೇಳಿದರು. ಕೆಲವೊಂದು ಕಡೆ ಚರಂಡಿ ಕಾಲುವೆಗಳ ಸ್ಲಬ್ಗಳು ಹತ್ತಿ ಹೋಗಿದ್ದು ಅದರಿಂದ ಜನರು ಓಡಾಡುವ ಸಮಯದಲ್ಲಿ ಅದರಲ್ಲಿ ಬಿದ್ದು ಪ್ರಾಣಕ್ಕೆ ಅಪಾಯವಾಗುತ್ತದೆ ಎಂದು ತಕ್ಷಣ ಮುಜಿಬುದ್ದೀನ್ ಅವರು ಆ ಚರಂಡಿ ಪಕ್ಕದಲ್ಲಿ ನಿಂತು ಕೆಲಸದವರನ್ನು ಕರೆಸಿಕೊಂಡು ಆ ಒಂದು ಚರಂಡಿಯ ಕೆಲಸವನ್ನು ಪೂರ್ಣಗೊಳಿಸಿ ಜನರಿಗೆ ಸುಗಮವಾಗಿ ಓಡಾಡಲು ಅನುಕೂಲವನ್ನು ಮಾಡಿಕೊಟ್ಟರು. ಇದನ್ನು ಗಮನಿಸಿದ ಕಾಲೋನಿಯ ಜನರು ಇಂತಹ ಮುಖಂಡರುಗಳು ನಮ್ಮ ಸಮಾಜಕ್ಕೆ ಬೇಕು ಎಂದು ಸಂತೋಷದಿಂದ ಹೇಳಿದರು. ಹಾಗೂ ಖಲೀಲ್ ಪಾಷಾ ಆದ ನಾನು ಕೂಡ ನನ್ನ ಕಡೆಯಿಂದ ಮತ್ತು ಸಿಯಾತಲಬ್ ಹಾಗೂ ಸುಖಾಣಿ ಕಾಲೋನಿಯ ಜನರ ಕಡೆಯಿಂದ ಮುಜಿಬುದ್ದೀನ್ ಅಣ್ಣನವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಹೋರಾಟ 200 ದಿನಕ್ಕೆ, ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಏಡ್ಸ್ ನಿಯಂತ್ರಣಕ್ಕೆ ಜಾಗೃತಿ, ಪ್ರಚಾರ ಕೈಗೊಳ್ಳಿ. ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ರ್ಯಾಲಿ ನಡೆಸಲು ಎಡಿಸಿಗಳಿಗೆ ಸೂಚನೆ. ರಾಯಚೂರು ವಿಧಾನಸಭೆ ಕ್ಷೇತ್ರದಲ್ಲಿ 40,000 ಮತದಾರರ ಕಡಿತ, ಶಾಸಕರ ಪ್ರಭಾವ. ತನಿಖೆ ನಡೆಸಲು ಡಾಕ್ಟರ್ ರಜಾಕ್ ಉಸ್ತಾದ್ ಆಗ್ರಹ. ದೇವದುರ್ಗ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಒತ್ತುವರಿ, ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಲಿ ಮಲ್ಲಯ್ಯ ಕಟ್ಟಿಮನಿ. ಇಪ್ಪತ್ತೊಂಬತ್ತರಂದು ರೋಟರಿ ಕ್ಲಬ್ನಿಂದ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ, ರಿಯಾಯಿತಿ ದರದಲ್ಲಿ ಸೇವೆ ಶಿವಗಿರೀಶ್. ದುಗ್ನೂರು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ. ಮಹರ್ಷಿ ವಾಲ್ಮೀಕಿ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಇಡೀ ಸಮಾಜದ ಆಸ್ತಿ. ಬಸನಗೌಡ ದದ್ದಲ್. ಮತ್ತು ವಾಕ್ ಟು ವಾರ್ಡ್ ಕಾರ್ಯಕ್ರಮ, ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸಲು ಭರವಸೆ, ಮುಜಿಬುದ್ದೀನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಸ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ ಹಾಸ್, ಗಾಂಧಿ ಚೌಕ್, ಲಿಂಕ್ಸ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್.